ನಾನು ಹೇಳ್ತಿರೋದು ಗಾಡಿ ಬಿಟ್ಟು ಇಷ್ಟು ಖರ್ಚು ಬರುತ್ತೆ ನಿಮಗೆ, 113,000. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಧು ವ್ಲಾಗ್ಸ್. ಏನಪ್ಪ ಏನಾದ್ರು ಹೊರಟಿದೀಯಾ ಮೋಟಾರ್ ವ್ಲಾಗ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಇಲ್ಲ. ಮತ್ತೆ ಯಾಕೆ ಜಾಕೆಟ್ ಹಾಕ್ಕೊಂಡಿದ್ಯಾ ಅಂತೀರಾ? ನಿಮಗೆ ಒಂದು ಒಂದು ಸಣ್ಣದಾಗಿ ಒಂದು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ಸೆಟಪ್ಪು, ಸೊ ಈ ಜಾಕೆಟು ಮತ್ತು ಈ ಬ್ಯಾಗ್ ಇಲ್ಲದೆ ಟ್ರಾವೆಲ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ, ನೀವು ಇವಾಗ ಕನ್ನಡದಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಈ ಜಾಕೆಟ್ ತೆಗೆದುಬಿಡ್ತೀನಿ. ನಾನು ಮನೇಲಿ ಇದ್ಕೊಂಡು ಒಂಥರ ಶೆಕೆ, ಚಳಿಗಾಲದಲ್ಲೂ ಶೆಕೆ ಆಗ್ಬಿಡುತ್ತೆ ಅದಕ್ಕೆ. ಸೊ ಇದು ನಿಮಗೆ ಬೇಸಿಕಲ್ಲಿ ಬೇಸಿಕ್ ಜಾಕೆಟ್, ಇದು ಡಾಮಿನೋಸ್ ಅಂತ. ಡೆಕೆಥ್ಲಾನಲ್ಲಿ ನಿಮಗೆ 1,000 ರೂಪಾಯಿ ಕೊಟ್ಟರೆ ಸಿಗತ್ತೆ. ಈ ಜಾಕೆಟ್ ಬಂದು ನಿಮಗೆ ಲಾಂಗ್ ಡ್ರೈವ್ಗೆ ಅಥವಾ ರೈಡಿಂಗ್ ಜಾಕೆಟ್ ಅಂತ ಹೇಳ್ತಾ ಇಲ್ಲ ಅದನ್ನು, ಅದು ರೈಡಿಂಗ್ ಜಾಕೆಟ್ ಅಲ್ವೇ ಅಲ್ಲ. ಒಂದು ಮಿನಿಮಮ್ ಗಾಳಿ ಹೊಡಿದೇ ಇರಲಿ ಅಥವಾ ಡ್ರೆಸ್ಸು ಗಲೀಜಾಗದೇ ಇರಲಿ ಅಂತ ಗಾಳಿಯಲ್ಲಿ ಹಾಕ್ಕೊಳ್ಳೋಕ್ಕೆ ಒಂದು ಜಾಕೆಟ್ ಅಷ್ಟೇ. ಆ್ಯಂಡ್ ನಾನು ಆವಾಗಲೇ ಹೇಳ್ತಿದ್ದೆ, ಈ ವಿಡಿಯೋನ ಮಾಡ್ತಿರೋದಕ್ಕೆ ಒಂದು ರೀಸನ್ ಇದೆ. ಏನಪ್ಪ ರೀಸನ್ ಅಂತಂದರೆ, ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಕನ್ನಡದಲ್ಲಿ ಮೋಟೋ ವ್ಲಾಗಿಂಗ್ಸ್ ಎಲ್ಲ ಸಿಕ್ಕಾಪಡೆ ಟ್ರೆಂಡಲ್ಲಿ ಹೋಗ್ತಾ ಇದೆ, ತುಂಬಾ ಕ್ರೇಜ್ ಬರ್ತಾ ಇದೆ. ಯಾವತ್ತು ಕಡಿಮೆ ಆಗುತ್ತೋ ಗೊತ್ತಿಲ್ಲ, ಕಡಿಮೆ ಆಗದೇ ಇರಲಿ ನನ್ನ ಇಷ್ಟ ಪ್ರಕಾರ. 100,000 ರೂಪಾಯಿ ಗಾಡಿ ಇಟ್ಕೊಂಡು, ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡು ಮೋಟೋ ವ್ಲಾಗ್ ಮಾಡೋರು ಇದ್ದಾರೆ. ನಂತರ ಹೋಂಡಾ ಆ್ಯಕ್ಟಿವ, ಹೋಂಡಾ ಆ್ಯಕ್ಸಿಸು, ಆಮೇಲೆ ಸ್ಪ್ಲೆಂಡರ್ ಇಟ್ಕೊಂಡು, ಈವನ್ ಹಿಮಾಲಯನ್ ಕೂಡ ಸಣ್ಣ ಪುಟ್ಟ ಗಾಡಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಳ್ಳೆ ಗಾಡಿನೇ. ಈ ಥರದ ಗಾಡಿಗಳು ಇಟ್ಕೊಂಡು ಮೋಟೋ ವ್ಲಾಗ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಹತ್ರ ಇರೋ ಆ್ಯಕ್ಸಸರೀಸ್ ಏನು, ಅವರು ಯಾವ ಆ್ಯಕ್ಸಸರೀಸ್ ಯೂಸ್ ಮಾಡ್ತಾರೆ, ಏನು ಕಾಸ್ಟ್ ಆಗುತ್ತೆ, ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ, ಐ ಮೀನ್ ನೀವು ಮಾಡಬೇಕು ಅಂತಂದರೆ, ಮೋಟೋ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ, ಅದಕ್ಕೆಲ್ಲ ಎಷ್ಟಾಗ್ಬೋದು ಅಂತ. ಮಿನಿಮಮ್ ಒಂದು ರೈಡಿಂಗ್ ಸೆಟಪ್ಪು, ಓಕೆನಾ? ಮಿನಿಮಮ್ ಇದೆಲ್ಲ ಯಾವುದು ಪ್ರೊಟೆಕ್ಷನ್ ಕೊಡೋಲ್ಲ ನಿಮಗೆ. ಬೈ ಚಾನ್ಸ್ ಬಿದ್ದರೆ ಅಥವಾ ಆಕ್ಸಿಡೆಂಟ್ ಆಗಿ ಗಾಡಿಯಿಂದ ಸ್ಕಿಡ್ಡಾಗಿ ಬಿದ್ದಾಗ ನಿಮಗೆ ಪ್ರೊಟೆಕ್ಟ್ ಮಾಡುವಂಥ ಗೇರು ನನ್ನ ಹತ್ರ ಇಲ್ಲ. ಇದು ಬೇಸಿಕ್ ಗೇರ್ಸು ನನ್ನ ಹತ್ರ ಇರೋದು, ನಾನು ತೋರಿಸ್ತೀನಿ ನಿಮಗೆ. ಇದು ಬಂದು ಬೇಸಿಕಲಿ ಇದು ರೈಡಿಂಗ್ ಗೇರ್ ಇರೋದಕ್ಕಿಂತ ಆಕ್ಸೆಸರೀಸ್ಗೆ ಸಂಬಂಧಪಟ್ಟಂಥ ವಿಡಿಯೋ ಅನ್ಬೋದು. ಸಣ್ಣ ಪುಟ್ಟ ರೈಡಿಂಗ್ ಗೇರ್ಸ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನಾನು ಹೊಸ ಗಾಡಿ ತೊಗೊಂಡಿದ್ದು ನಿಮಗೆ ಗೊತ್ತು, ಅದಕ್ಕೆ ಒಂದು ಸಣ್ಣ ಪುಟ್ಟ ಐಟಮ್ಗಳು ತೊಗೋಬೇಕಂತ ಓಡಾಡ್ತಾ ಇದ್ದೆ. ಫೈನಲಿ ರೀಸೆಂಟಾಗಿ ತೊಗೊಂಡೆ. ನನಗೆ ಎಷ್ಟು ಬೆಲೆ ಕೈಗೆಟುಕುತ್ತೋ ಅಷ್ಟು ಮಾತ್ರ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಇದು ಬಂದು ನಿಮಗೆ ಈ ಭಾರ ಆಚೆನ ಯಾವುದೋ ಇದು, ಹಾಂ ಇದು ರೈನ್ ಕವರು. ಸೊ ಈ ಬ್ಯಾಗ್ ಜೊತೆನೆ ನನಗೆ ಕೊಟ್ಟಿದ್ದು ರೈನ್ ಕವರ್ ಇದು. ಈ ಬ್ಯಾಗ್ನ ಬೆಲೆ ಮೊದಲನೇದಾಗಿ ಹೇಳ್ತೀನಿ, 3,000 ರೂಪಾಯಿ, ಅಂದರೆ 2,999 ರೂಪಾಯಿ ಆಗುತ್ತೆ. ಈ ಬ್ಯಾಗ್ ಬ್ರ್ಯಾಂಡ್ ಬಂದು ಕಾರ್ಡಿಯನ್ ಗಿಯರ್ಸ್ ಅಂತ ಕೊಟ್ಟಿದ್ದಾರೆ ಬ್ರ್ಯಾಂಡು. ಆ್ಯಂಡ್ ಈ ಬ್ಯಾಗಲ್ಲಿ ನನಗೆ ಆಚೆ ಹೋದ ನನಗೆ ಏನೇನು ಬೇಕು, ರೈಡಿಂಗ್ ಗಿಯರ್ಸು, ರೈಡಿಗೆ ಸಂಬಂಧಪಟ್ಟಂಗೆ ಏನೇನು ಬೇಕು, ನಾನು ವ್ಲಾಗ್ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಮೋಟೋ ವ್ಲಾಗ್ ಗಾಡಿ ಮೇಲೆ ಕೂತ್ಕೊಂಡು ಆಚೆ ಹೊರಟೆ ಅಂತಂದರೆ ನನಗೆ ಏನೇನು ಬೇಕು ಎಲ್ಲ ಇದರಲ್ಲಿ ತುಂಬಿಸಿಟ್ಟಿದ್ದೀನಿ. ಫಸ್ಟು ಬೇರೆ ಬ್ಯಾಗಲ್ಲಿತ್ತು, ಬಟ್ ಇದರಲ್ಲಿ ಇನ್ನೂ ಸ್ಪೇಷಿಯಸ್ ಆಗಿದೆ, ಇನ್ನೂ ಸ್ಪೇಸ್ ಇದೆ. ಇನ್ನೂ ಒಂದು ಬೇಕಿದ್ರೆ ಒಂದು 2-3 ಟೀ ಶರ್ಟು, ಆಮೇಲೆ ಒಂದು ಪ್ಯಾಂಟ್ ಹಾಕ್ಕೊಂಡು ಹೋದ್ರೂ ಇನ್ನೂ ಸ್ಪೇಸ್ ಇರುತ್ತೆ. ಸೊ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಹಿಂಗೆ ಜಿಪ್ ತೆಗೆದ್ರೆ ಸದ್ಯಕ್ಕೆ ಇಲ್ಲಿ ನೋಡಿ ಖಾಲಿ ಇದೆ. ಯಾಕೆ ಅಂತಂದರೆ ಇದರಲ್ಲಿ ಕ್ಯಾಮ್ರಾ ಇರ್ತಾ ಇತ್ತು, ಆ ಕ್ಯಾಮ್ರಾ ಈಗ ರೆಕಾರ್ಡ್ ಆಗ್ತಾ ಇದೆ. ಕ್ಯಾನನ್ M50 ವಿತ್ ಬೋಯೋ M1 ಮೈಕು. ಕ್ಯಾಮ್ರಾದ ಪ್ರೈಸ್ ಬಂದು 53,000 ರೂಪಾಯಿ, ನಿಮಗೆಲ್ಲ ಗೊತ್ತು. ಆ್ಯಂಡ್ ಇದು ನನ್ನ ಬಾಂಬ್ ಬಂದ್ಬೋದು ಮೈಕು, ರಾಡ್ ವೈರ್ಲೆಸ್ ಮೈಕ್ ಇದು. ಇದು ಬಂದು ನಿಮಗೆ 20,000 ರೂಪಾಯಿ ಆಗುತ್ತೆ. ಈ ಬ್ಯಾಗ್ ಕಳೆದ್ರೆ ನನಗೆ ಹೆಚ್ಚು ಕಡಿಮೆ 1.5 ಲಕ್ಷ ಲಾಸ್ ಆಗುತ್ತೆ, ಅಷ್ಟು ವ್ಯಾಲ್ಯೂಬಲ್ ಥಿಂಗ್ಸ್ ಈ ಬ್ಯಾಗಲ್ಲಿ ಇರುತ್ತೆ. ಸೊ ಈ ಮೈಕು ಸೇರಿಸಿ ಹೇಳಬೇಕು ಅಂತಂದರೆ, ನನ್ನ ಕ್ಯಾಮ್ರಾಗೆ ಮತ್ತು ಮೈಕಿಗೆ ಸೇರಿಸಿದ್ರೇ ಆಲ್ಮೋಸ್ಟ್ ಒಂದು 70,000 ರೂಪಾಯಿ ಆಗೋಯಿತು. ಸೊ ಇದು ನಿಮಗೆಲ್ಲ ಗೊತ್ತು, ನೀವು ನೋಡಿರ್ತೀರ, ಇದು ನಾನು ಯೂಸ್ ಮಾಡೋ ಗೊರಿಲ್ಲಾ ಪಾಡು, ಓಕೆನಾ? ಮತ್ತು ಇದು ಕ್ಯಾಮ್ರಾಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ನಟ್ಟು ಬೋಲ್ಟ್ಗಳು ಇದರಲ್ಲಿ ಎಲ್ಲ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಬಂದು ನನ್ನ ರಾಡ್ ಮೈಕ್ಗೆ ಚಾರ್ಜರ್ಸು, ರಾಡ್ ಮೈಕಿಗೆ ಯೂಸ್ ಮಾಡೋ ಚಾರ್ಜರು. ಆ್ಯಂಡ್ ನನ್ನ ಗೋಪ್ರೊ ಬ್ಯಾಟ್ರಿ ಯೂಸ್ ಮಾಡ್ತಾರೋ ಲೋಕಲ್ ಚಾರ್ಜರ್ ಇದು, ಇದು ಬರೀ 500 ರೂಪಾಯಿ ಮಾತ್ರ. ಇದರ ಹೆಸರು ಎಲ್ಲೂ ಹಾಕೇ ಇಲ್ಲಪ್ಪ ಇವನು, ಮಾಡಲ್ ಬಂದು ಏನೋ ಹಾಕಿದ್ದಾನೆ ಇಲ್ಲಿ ಬಿಡಿ. ಆ್ಯಂಡ್ ಇದು ನನ್ನ ಹೆಡ್ ಬ್ಯಾಂಡ್, FPV ಅಥವಾ
ಪಾಯಿಂಟ್ ಆಫ್ ವ್ಯೂ ವ್ಲಾಗ್ ಮಾಡ್ಬೇಕಂದ್ರೆ ತಲೆ ಮೇಲೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತೀವಲ್ಲ, ನಮ್ಮ ಡ್ರಾಯ್ಡ್ ಕನ್ನಡ ಸಂತೋಷ್ ಅವ್ರು ಮಾಡ್ತಾರಲ್ಲ ಅವ್ರು ನೋಡೋ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇದು ನನ್ನ DSLR ಬ್ಯಾಟ್ರಿ ಚಾರ್ಜರು, ಆ್ಯಂಡ್ ಇದು ಬಂದು ರೀಸೆಂಟಾಗಿ ಡೆಕೆಥಾನ್ ತೊಗೊಂಡಂಥ ಹ್ಯಾಂಡ್ ಕರ್ಚೀಫು. ಸ್ವಲ್ಪ ಕಾಸ್ಟ್ಲಿ, ನಾರ್ಮಲಾಗಿ ನೋಡಿದ್ರೆ ಹೆಚ್ಚು ಕಡಿಮೆ 400-500 ರೂಪಾಯಿನೂ ಇದೆ ಇದು, ಯಾಕೆಂದರೆ ಇದು ಕ್ವಿಕ್ ಡ್ರೈ ಇದು, ಸೊ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟು, ರೈಡ್ಗೋದಾಗ ನಿಮಗೆ ಚೈನ್ಗೆ ಲ್ಯೂಬ್ರಿಕೇಷನ್ ಇಟ್ಕೋಬೇಕಾಗತ್ತೆ. ನಾನು ಮೋಟಲ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಅಂಥ ಹೇಳ್ಕೊಳ್ಳೋವಂಥ ಒಳ್ಳೆ ಲ್ಯೂಬ್ ಅಲ್ಲ, ಬಟ್ ನನಗೆ ಸಡನ್ನಾಗಿ ಸದ್ಯಕ್ಕೆ ಸಿಕ್ಕಿದಂಥದ್ದು, ಸುಮ್ಮನೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಚೈನ್ ಕ್ಲೀನರು, ಚೈನ್ ಕ್ಲೀನರ್ ಬಂದು ಇಟ್ಸ್ ಅ ಮಸ್ಟ್ ನಿಮಗೆ, ಯಾಕೆಂತಂದರೆ ಸುಮ್ಮನೆ ಇದನ್ನು ಸ್ಪ್ರೇ ಮಾಡಿದ್ರೆ ಸಾಕಾಗಲ್ಲ, ಚೈನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಆ್ಯಂಡ್ ನನ್ನ ಮೇಯ್ನ್ ಥಿಂಗ್ ಬಂದು ಈ ಜಿಪ್ಪಲ್ಲಿ ಇದೆ, ಏನಪ್ಪ ಅಂತಂದರೆ ನನ್ನ GoPro ಸೆಟಪ್ಪು. ಓಕೆನಾ, ಈ GoPro ಬಂದು 34,000, ಈ ಸುತ್ತಲೂ ಕವರ್ ಇದೆಯಲ್ಲ ಅದು ನಿಮಗೆ 1,700 ರೂಪಾಯಿ ಆಗುತ್ತೆ. ಇಲ್ಲಿದೆ ನೋಡಿ ಬಾಂಬು, ಇನ್ನೊಂದು ಬಾಂಬ್ ಇದು, ಮೈಕ್ ಅಡಾಪ್ಟರ್ ಇದು. ಈ ಮೈಕ್ ಅಡಾಪ್ಟರ್ ನಿಮಗೆ 4,500 ರೂಪಾಯಿ ಆಗುತ್ತೆ, 4,500-4,300, ಒಂದೊಂದು ಸರಿ 7,000 ಇರುತ್ತೆ. ಆನ್ಲೈನಲ್ಲಿ ಲೋಕಲ್ ಶಾಪ್ಸಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ, ನೀವು ಆನ್ಲೈನ್ಗೆ ಹೋಗಬೇಕು. ಮತ್ತು ಇದು GoPro ಹೋಲ್ಡರ್, ಚಿನ್ ಮೌಂಟ್ ಅಂತ ಕರೀತಾರೆ ಇದನ್ನು, GoPro ಚಿನ್ ಮೌಂಟ್ ಫಾರ್ ಹೆಲ್ಮೆಟ್ ಅಂತ. ಬಟ್ ಇದು ತೊಗೊಂಡಾಗ ಚೆನ್ನಾಗಿತ್ತು, ಈಗಲೂ ಚೆನ್ನಾಗೇ ಇದೆ, ಬಟ್ ನನಗೆ ಇದ್ರ ಮೇಲೆ ಜಾಸ್ತಿ ನಂಬಿಕೆ ಇಲ್ಲ. ಬೇರೆ ಸೆಟಪ್ಪು ನಾನು ಚೇಂಜ್ ಮಾಡಬೇಕು, ನೆಕ್ಸ್ಟ್ ಚೇಂಜ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಇದಾದಮೇಲೆ ನನಗೆ ಇದು ಪವರ್ ಬ್ಯಾಂಕು, ಇದು ಒಂಥರ ಆಪತ್ ಬಾಂಧವ ಇದ್ದಂಗೆ ನನಗೆ, ಯಾಕೆಂತಂದರೆ ಇದು ನನ್ನ ಐಫೋನ್ ತೊಗೊಂಡಲ್ಲ, ಈ ಐಫೋನ್ ತೊಗೊಂಡಾಗ ಬಿಫೋರ್ 3.5 ಇಯರ್ಸು ಇದ್ರ ಜೊತೆಗೆ ಫ್ರೀಯಾಗಿ ಕೊಟ್ಟಿದ್ದಿದ್ದು, ಆಕ್ಸೆಸರೀಸ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಫ್ರೀಯಾಗಿ ಕೊಟ್ಟರು. ಅದಾದಮೇಲೆ ಇನ್ನೇನಿರುತ್ತೆ ಬ್ಯಾಂಕಲ್ಲಿ, ಥೂ ಬ್ಯಾಂಕಲ್ಲಿ ಅಂತ ಇದ್ದೀನಿ, ಬ್ಯಾಗಲ್ಲಿ. ಸೊ ಈ ಫಸ್ಟ್ ಜಿಪ್ಪಿಗೆ ಬಂದರೆ ಇಲ್ಲೊಂದು ಜಿಪ್ ಇದೆ, ಈ ಜಿಪ್ಪಲ್ಲಿ DSLRದು ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ರಿ ಇದು, ಇದು GoPro ಬ್ಯಾಟ್ರಿಗಳು ಎರಡು, ಒಂದು ಆಲ್ಟರ್ನೇಟ್ ಇರಲೇಬೇಕು ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ, ಯಾಕೆಂದರೆ ನಿಮ್ಗೆ ಯಾವಾಗ ಬೇಕಾದರೂ ಬ್ಯಾಟ್ರಿ ಸಡನ್ನಾಗಿ ಗ್ಲೋ ಆಗ್ಬೋದು, ಖಾಲಿ ಆಗ್ಬೋದು. ಯಾಕೆಂದರೆ ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, GoPro ಒಂದು ಗ್ಲಿಚ್ ಇದೆ, ಆ ಗ್ಲಿಚ್ ಮುಖಾಂತರ ನಿಮಗೆ ಯಾವಾಗ ಬೇಕಾದರೂ ಬ್ಯಾಟ್ರಿ ಸಡನ್ನಾಗಿ ಡೌನ್ ಆಗಿಬಿಡ್ಬೋದು ಅಥವಾ ಆಫ್ ಆಗಿಬಿಡ್ಬೋದು, ಆ ಥರದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಬ್ಯಾಟ್ರಿ ಇಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಈ ಜಿಪ್ ಇದೆಯಲ್ಲ, ಈ ಜಿಪ್ ಬಂದು ನಿಮಗೆ ಟ್ರಾನ್ಸ್ಪರೆಂಟು, ಇಲ್ಲಿ ನಿಮಗೆ ಮೊಬೈಲ್ನ ಇಲ್ಲೂ ಇಡ್ಬೋದು ನೋಡಿ, ಇಲ್ಲೂ ಇಟ್ಕೊಬೋದು ನೀವು, ಮ್ಯಾಪ್ ಹಾಕ್ಕೊಂಡು ಇಟ್ಕೋಬೋದು ಹಿಂಗೆ. ಸೊ ಜಿಪ್ ಹಿಂಗೆ ಲಾಕ್ ಮಾಡಿದ್ರೆ ಮೊಬೈಲ್ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಓಕೆ, ನಾನು ಮೊಬೈಲ್ ಹೋಲ್ಡ್ರ್ ಇದೆ, ಅದು ಯಾವ ಮೊಬೈಲ್ ಹೋಲ್ಡ್ರು ಅಂತಂದರೆ ಇವಾಗ ನನಗೆ ಇವಾಗ ನಿಮ್ಗೆ ತೋರಿಸ್ತೀನಿ ನಿಮಗೆ. ಈ ಮೊಬೈಲ್ ಹೋಲ್ಡ್ರ್ ಬಂದು ನಿಮಗೆ 1,700 ರೂಪಾಯಿನೂ ಆಗುತ್ತೆ ವಿತ್ ಚಾರ್ಜರು, ವಾಟರ್ ಪ್ರೂಫ್ ಇದು, ಮಳೆಯಲ್ಲಿ ನೆಂದರೂ ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಯಿತು ಕ್ವಾಲಿಟಿ. ಇದೆಲ್ಲ ಆದಮೇಲೆ ಇಂಪಾರ್ಟೆಂಟು, ನಮಗೆ ಗಾಡಿ ಓಡಿಸ್ಬೇಕಾದ್ರೆ ಗ್ಲೌಸ್ ಬೇಕು. ಗ್ಲೌಸ್ ಬಂದು ಇಲ್ಲೊಂದು ಜಿಪ್ ಇದೆ, ಈ ಬ್ಯಾಗಲ್ಲಿ 7 ಜಿಪ್ ಇದೆ ಗುರು, ಎಲ್ಲೆಲ್ಲೋ ಮೂಲೆಲ್ಲೆಲ್ಲ ಜಿಪ್ ಇದೆ. ಸೊ ಇದು ನಮ್ಮ ಹ್ಯಾಂಡ್ ಗ್ಲೌಸು. ಸೊ ಈ ಹ್ಯಾಂಡ್ ಗ್ಲೌಸ್ ಬಂದು ನಾನು ತೊಗೊಂಡಿದ್ದು ಸೇಮ್ ಜಾಕೆಟ್ ತೊಗೊಂಡಲ್ಲ, ಅದ್ರ ಜೊತೆಗೆ ಬರ್ತಾ ತೊಗೊಂಡಿದ್ದು, ಅದು 1,000 ರೂಪಾಯಿ ಆಯಿತು. ಇದು 699-599 ಆಯಿತು, ಮರ್ತುಬಿಟ್ಟಿದ್ದೀನಿ, ಮೇ ಬಿ 600 ರೂಪಾಯಿ ಈ ಪ್ರೈಸ್ ಇದು. ಇದು ಸೇಫ್ಟಿ ಗೇರ್ಸ್ ಅಲ್ಲ, ಬೇಸಿಕ್ಕಲ್ಲಿ ಬೇಸಿಕ್ ಗೇರ್ಸ್ ಅಂತ ಹೇಳ್ಬೋದು. ಸುಮ್ಮನೆ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಹಂಗೆ, ಇದು ನನ್ನ ಹತ್ರನೂ ಗ್ಲೌಸ್ ಇದೆ ಅಂತ ಹೇಳ್ಕೋಬೇಕು ಅಂತಂದರೆ ಇದನ್ನು ಹಾಕೋಬೋದು. ಸೇಫ್ಟಿ ಏನೂ ಇಲ್ಲ, ಬಿದ್ದರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಇದು ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ, ಬಟ್ ಅಷ್ಟೊಂದು ಆಗಲ್ಲ, ಒಂಚೂರು ಪ್ರೊಟೆಕ್ಟಿವ್ ಅಷ್ಟೆ. ಆ್ಯಂಡ್ ಇದು ಒಂದು ಸ್ಕಾರ್ಫು, ನಾನು ನಾರ್ಮಲ್ ನಿಮಗೆಲ್ಲ ಗೊತ್ತು ನಾನು ಸ್ಕಾರ್ಫ್ ಜಾಸ್ತಿ ಯೂಸ್ ಮಾಡ್ತೀನಿ, ಮಾಸ್ಕ್ ಯೂಸ್ ಮಾಡಲ್ಲ ಜಾಸ್ತಿ, ಸ್ಕಾರ್ಫ್ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಮಾಸ್ಕ್ ಯೂಸ್ ಮಾಡ್ತಿರೋದು. ಈ ಸ್ಕಾರ್ಫ್ ನಾನು ಯಾಕೆ ಹಾಕ್ಕೋತೀನಿ ಅಂತಂದರೆ, ಹೆಲ್ಮೆಟ್ ಹಾಕ್ಕೊಂಡಾಗ ಏನಾಗುತ್ತೆ, ಈ GoPro ಹಾಕ್ಕೊಂಡಾಗ ಏನಾಗುತ್ತೆ, ಈ ಮುಂದಗಡೆ ವೆಯ್ಟ್ ಇರುತ್ತಲ್ಲ, ಹೆಲ್ಮೆಟ್ ಬಂದು ಹಿಂಗೆ ಕೆಳಗಡೆ ಬರ್ತಾ ಇರುತ್ತೆ, ಅವಾಗವಾಗ ಹಿಂಗೆ ಎತ್ತಾ ಇರಬೇಕು, ಹಂಗೆ ಎತ್ತಬಾರ್ದು. ಫ್ರೀ ಹ್ಯಾಂಡ್ ಆಗಿರಬೇಕು ಅಂತಂದರೆ ಇದನ್ನು ಫಸ್ಟು ತಲೆಗೆ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊಂಡ್ರೆ ನಿಮಗೆ ಗ್ರಿಪ್ ಆಗಿ ಕೂರುತ್ತೆ. ಅದಕ್ಕೆ ನಾನು ಈ ಸ್ಕಾರ್ಫ್ನ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಆಕ್ಸೆಸರೀಸ್ ಕತೆ, ಮತ್ತು ರೈಡಿಂಗ್ ಗ್ಲೌಸ್ ಆಯಿತು, ಆಮೇಲೆ ರೈಡಿಂಗ್ ಜಾಕೆಟ್ ಅಲ್ಲ ಅದು, ಸುಮ್ಮನೆ ಒಂಥರ ತಮಾಷೆಗೆ ರೈಡಿಂಗ್ ಜಾಕೆಟ್ ಅದು. ಅದಾದಮೇಲೆ ಇನ್ನೊಂದು ರೈಡಿಂಗ್ ಶೂಸ್ಗೆ ಬರೋ, ನನ್ನ ಹತ್ರ ರೈಡಿಂಗ್ ಶೂಸ್ ಇಲ್ಲ, ನನ್ನ ಹತ್ರ ಇರೋದೇ ಇದು ಡೆಕೆತ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 1,600 ರೂಪಾಯಿನೂ ಆಗುತ್ತೆ, ಚೆನ್ನಾಗಿದೆ ನಿಜವಾಗ್ಲೂ, ನನಗೆ ಕ್ವಾಲಿಟಿ ಸಖತ್ ಇಷ್ಟ. ಡೆಕೆತ್ಲೋ ನೀವು ಏನೇ ತೊಗೊಂಡ್ರು ಡೆಕೆತ್ಲೋನಲ್ಲಿ ಮಿನಿಮಮ್ ಕ್ವಾಲಿಟಿ ಕೊಡ್ತಾನೆ, ಅದೊಂದು ಖುಷಿಯ ವಿಚಾರ ಅನ್ಬೋದು.
ಇವೇನೇ ತೊಗೊಂಡ್ರು ಮಿನಿಮಮ್ ಕ್ವಾಲಿಟಿ ಅಂತೂ ಇದ್ದೇ ಇರುತ್ತೆ. ವಿತೌಟ್ ಕ್ವಾಲಿಟಿ ಏನೂ ಇಡಲ್ಲ ಅವರು ಡೆಕೆತ್ಲಾನಲ್ಲಿ. ಸೊ ದಟ್ ನನ್ನ ಹತ್ರ ಇರೋವಂಥ ಅಕ್ಸೆಸರೀಸ್ನ ಕತೆ ಇಷ್ಟು. ಇದು ಬೈಕ್ಗೆ ಹಾಕಿದ್ರೆ, ಇದನ್ನು ಬೈಕಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಕಾಣುತ್ತೆ, ಇದ್ರ ಮುಂದಿನ ಕತೆ ಏನು, ಹೆಂಗೆ ನೀವು ಇದನ್ನು ಗಾಡೀಲಿ ಹೋಗ್ಬೇಕಾದ್ರೆ ಯೂಸ್ ಮಾಡ್ಬೋದು, ಈ ಬ್ಯಾಗಿಂದ ನಿಮ್ಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೇ ವೀಡಿಯೋದಲ್ಲಿ ಎಲ್ಲ ಹೇಳಿದ್ರೆ ಬೋರ್ ಆಗುತ್ತೆ, ಲಾಂಗ್ ಆಗುತ್ತೆ. ಸೊ ದ್ಯಾಟ್ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಮೋಟೋ ವ್ಲಾಗ್ ಮಾಡೋಕ್ಕೆ ಆಚೆ ಹೋಗೋಕ್ಕೆ ಟೈಮ್ ಇಲ್ಲ, ಬಿಕಾಸ್ ಒಂದು ಮೂವಿ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ, ದೊಡ್ಡ ಮೂವಿ ಟೀಮ್. ಅದು ಯಾವ ಮೂವಿ ಅಂತ ಗೆಸ್ ಮಾಡಿ ಆದರೆ, ಓಕೆನಾ? ಸೊ ಆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಸದ್ಯಕ್ಕೆ ಮೋಟೋ ವ್ಲಾಗ್ ಮಾಡೋಕ್ಕೆ ಆಚೆ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಆಲ್ಮೋಸ್ಟ್ 4 ಡೇಸ್ ಆಗಿದೆ ವೀಡಿಯೋಸ್ ಹಾಕಿ ನಾನು. ಸೊ ಸಾರಿ ಫಾರ್ ದ್ಯಾಟ್. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ನನಗೆ, ಎಲ್ಲಿ ಗ್ರೋ ಮೋಟೋ ವ್ಲಾಗ್ ಬರ್ತಾನೆ ಇಲ್ಲ, ಹಂಗೆ ಹಿಂಗೆ ಅಂತ. ಬರುತ್ತೆ, ಸ್ಟೇ ಟ್ಯೂನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಆ್ಯಂಡ್ ಇನ್ನೊಂದು ಹೇಳ್ತೀನಪ್ಪ ಲಾಸ್ಟಲ್ಲಿ, ಇದಕ್ಕೆಲ್ಲ ಎಷ್ಟಾಗುತ್ತೆ ಅಂತ ನೋಡೋದಾದರೆ, ನನ್ನ ಲೆಕ್ಕದ ಪ್ರಕಾರ ಸುಮ್ಮನೆ ಹಂಗೆ ಒಂದು ಚಿಕ್ಕದಾಗಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೀನಿ. ಕ್ಯಾಮ್ರಾ 53,000 ಪ್ಲಸ್ ಮೋಟೋ ವ್ಲಾಗ್ ಮಾಡೋಕ್ಕೆ ಗೋಪ್ರೋ ಬಂದು 34,000 ನಾನು ತೊಗೊಂಡಾಗ, ಪ್ಲಸ್ ಮೈಕ್ ಅಡಾಪ್ಟರ್ 4,500, ಪ್ಲಸ್ ಬಾಡಿ 1,700, ಕ್ಯಾಮ್ರಾ ಹೌಸಿಂಗ್ ಕೇಸ್ ಇದೆಯಲ್ಲ 1,700, ಆ್ಯಂಡ್ ಚಿನ್ ಮೌಂಟ್ 1,000 ರೂಪಾಯಿ, ಆ್ಯಂಡ್ ಬ್ಯಾಟ್ರಿ ಅಕ್ಸೆಸರೀಸು ಸಣ್ಣ ಪುಟ್ಟ ಬ್ಯಾಟ್ರಿ ಮತ್ತು ಮೈಕ್ ಎಲ್ಲ ಸೇರಿದ್ರೆ 1,500 ಇಟ್ಕೊಳ್ಳಿ, 5,000, ಆ್ಯಂಡ್ ಈ ಬ್ಯಾಗ್ 1,300, ಆ್ಯಂಡ್ ರೈಡಿಂಗ್ ಜಾಕೆಟ್ ಅಲ್ಲ, ಅದು ಸುಮ್ಮನೆ ತಮಾಷೆಗೆ ಜಾಕೆಟ್ ತೊಗೊಂಡಿದ್ದೀನಿ, ಅದೊಂದು 1,000 ರೂಪಾಯಿ, ಪ್ಲಸ್ ಈ ಗ್ಲೌಸ್ 1,600, ಖರ್ಚೀಫ್ 1,500, ಎಲ್ಲ ಸೇರಿದ್ರು ನಿಮಗೆ ಕಾಣಿಸ್ತಿದೆಯಾ 1,00,000 ಬರೋಬ್ಬರಿ. ಒಂದು ಆ ಕಡೆ ಕಡೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಎಲ್ಲ ಆಗಿ, ಸಾರಿ ಶೂ ಮರ್ಪಡೆ ಗುರು ನಾನು, 1,600 ರೂಪಾಯಿ ಅದು 1,600. ಇನ್ನು ಮೊಬೈಲ್ ಹೋಲ್ಡ್ರು ಅದೊಂದು 1,700. ಗಾಡಿ ಬಿಟ್ಟು, ನಾನು ಹೇಳ್ತಿರೋದು ಗಾಡಿ ಬಿಟ್ಟು ಇಷ್ಟು ಖರ್ಚು ಬರುತ್ತೆ ನಿಮಗೆ, 1,13,000. ಸೊ ಗಾಡಿ 1,70,000 ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬರ್ಬೋದು ಅಂತ. ಮೋಟೋ ವ್ಲಾಗ್ ಸುಮ್ಮನೆ ಎಲ್ಲಾದರೂ ದೊಡ್ಡ ಸೆಟಪೇ ಬೇಕು ಅದಕ್ಕೆ, ಓಕೆನಾ? ಸೊ ಇದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಮೋಟೋ ವ್ಲಾಗಿಂಗ್ ಸೆಟಪ್ ಮತ್ತು ಆಕ್ಸೆಸರೀಸ್ನ ಕತೆ. ಸೊ ಮುಂದಕ್ಕೆ ಇದನ್ನೆಲ್ಲ ಹೆಂಗೆ ಯೂಸ್ ಮಾಡ್ತೀನಿ ಏನು ಅಂತ ಅದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಅಲ್ಲಿಗಟ್ಟ ಸ್ಟೇ ಟ್ಯೂನ್. ಬಾಯ್ ಬಾಯ್.